नमस्ते एल्लरिगू इवत्तिन वीडियोदल्लि स्वराज 744 XT गाड़ी बग्गे नोडोण हागे स्वराज XT अंतंद्रे XT अंतंद्रे एक्स्ट्रा पवर अंत अर्थ इदरोळगडे एरडु गाड़ी इरुत्ते ओंदु स्वराज 744 FE मत्ते XT FE अंतंद्रे 48 HP बरुत्ते इदु 50 HP गाड़ी बरुत्ते अदक्के XT अंत करितारे एक्स्ट्रा पवर अंत हेळि ಈ ಗಾಡಿ ನೀವು ನೋಡ್ತಿರ್ಬೋದು ಮುಂದಿನ ಹೆಡ್ ಲೈಟ್ ನಿಮಗೆ ಬಾನೆಟ್ ಒಳಗಡೆ ಸಿಗುತ್ತೆ ಒಂದು ಚೆನ್ನಾಗಿರುವಂಥ ಒಂದು ಹೆಡ್ ಲೈಟ್ ಕೊಟ್ಟಿರ್ತಾರೆ ಹಾಗೆ ಅಡ್ಜಸ್ಟಬಲ್ ಎಕ್ಸಲ್ ಇರುತ್ತೆ ನೀವು ಹೆಚ್ಚು ಕಮ್ಮಿ ಅಗಲನ ಕಮ್ಮಿ ಮಾಡ್ಕೋಬೋದು ಹಾಗೆ ಈ ಗಾಡಿ ಬಾನೆಟ್ ಬಂದ್ಬಿಟ್ಟು ಈ ರೀತಿಯಿಂದ ಓಪನ್ ಆಗುತ್ತೆ ಮುಂಚೆ ಸ್ಟೇಟ್ ಎತ್ತಬೇಕಾಗುತ್ತೆ ಈಗ ಸೈಡ್ ಎತ್ತಬೋದು ಹಾಗೆ ಈ ಗಾಡಿ ನಿಮಗೆ 1974 ಸಿಗ್ತಾ ಇದೆ ಈ ಕಂಪ್ನಿ ಸ್ಟಾರ್ಟ್ ಆದಾಗಿಂದನೂ ಇವತ್ತಿನವರೆಗೂ ಈ ಗಾಡಿ ಸ್ಟಾಪ್ ಆಗಿಲ್ಲ ಅಂದರೆ ಒಳ್ಳೆ ಸೇಲಿಂಗ್ ಇದೆ ಅಂತಂದ್ರೆ ಗಾಡಿ ತುಂಬ ಚೆನ್ನಾಗಿದೆ ಅಂತಲೇ ಅರ್ಥ ಹಾಗೆ ಈ ಗಾಡಿ ಇಂಜಿನ್ ಬಗ್ಗೆ ನೋಡೋಣ ಈ ಗಾಡಿ ನಿಮಗೆ 3 ಸಿಲಿಂಡರ್ 52 HP ಅಲ್ಲಿ ಬರುತ್ತೆ 3 ಸಿಲಿಂಡರ್ 52 HP ಅಲ್ಲಿ ಬರುತ್ತೆ ಹಾಗೆ 4 ಸ್ಟ್ರೋಕ್ ಡೈರೆಕ್ಟ್ ಇಂಜೆಕ್ಷನ್ ಆಗಿ ಪಂಪಲ್ಲಿ ಸಿಗುತ್ತೆ ಹಾಗೆ ಈ ಗಾಡಿ ಒಳಗಡೆ ನಿಮಗೆ 3478 CC ಇಂಜಿನ್ ಸಿಗುತ್ತೆ ಹಾಗೆ ಬಾಸ್ ಕಂಪನಿ ಪ್ಯೂಯಲ್ ಪಂಪ್ ಸಿಗುತ್ತೆ ಪ್ಯೂಯಲ್ ಪಂಪ್ ಏನಿದೆ ಇದು ಬಾಸ್ ಕಂಪ್ನಿದಾಗಿರುತ್ತೆ ಒಂದು ಉತ್ತಮವಾದ ಕಂಪ್ನಿ ಅಂತ ಹೇಳ್ಬೋದು 2000 RPM ಅಲ್ಲಿ ಇದು ಕೆಲಸ ಮಾಡುತ್ತೆ ನಿಮಗೆ ಅಂದರೆ ಪವರ್ ಸಿಗುತ್ತೆ ಸೊ ಈ HP ಮತ್ತು CC ತಕ್ಕಂಗೆ ಕೊಟ್ಟಿದ್ದಾರೆ ಹಾಗೆ ವಾಟರ್ ಕೂಲ್ಡ್ ಆಗಿರುತ್ತೆ ಕೂಲೆಂಟ್ ಟ್ಯಾಂಕ್ ಸಪ್ರೇಟಾಗೇ ಇರುತ್ತೆ ಹಾಗೆ ಈ ಗಾಡಿ ನಿಮಗೆ ಇಂಜಿನ್ ಕೂಲ್ ಆಗಲಿ ಅಂತೇಳಿ ದೊಡ್ಡದಾದ ಒಂದು ರೆಗ್ಯುಲೇಟರ್ನ ಕೊಟ್ಟಿರ್ತಾರೆ ಹಾಗೆ 3 ಸ್ಟೇಜ್ ವೆಟ್ ಟೈಪ್ ಆಯಿಲ್ ಬಾತ್ ಏರ್ ಫಿಲ್ಟರ್ ಆಗಿರುತ್ತೆ ಸೊ ಆಯಿಲ್ ಹೇಳಿದೆ ಸೊ ಈ ಆಯಿಲ್ ಬಾತ್ ಇದೊಂದು ಉತ್ತಮವಾದಂಥ ಏರ್ ಫಿಲ್ಟರ್ ಗಾಡಿನ ಚೆನ್ನಾಗಿ ಕಂಡೀಷನಲ್ಲಿರುತ್ತೆ ಜಾಸ್ತಿ ಸರ್ವಿಸ್ ಬರೋಲ್ಲ ಹಾಗೆ ನೋಡ್ತಾ ಇರ್ಬೋದು ಗಾಡಿ ಒಂದು ಉತ್ತಮ ಸೇಲಿಂಗ್ ಇದೆ ಕರ್ನಾಟಕದಲ್ಲಿ ನೋಡ್ಬೇಕಂತಂದ್ರೆ ಆಲ್ಮೋಸ್ಟ್ ಸ್ವರಾಜ್ ಒಳಗಡೆನೇ 744 XT ತುಂಬ ಸೇಲಿಂಗ್ ಇರೋದು ಹಾಗೆ ಗಾಡಿ ಗೇರ್ ಬಗ್ಗೆ ನೋಡೋದಾದರೆ ನಿಮಗೆ ಕನ್ಸ್ಟೆಂಟ್ ಮೆಶ್ ಆ್ಯಂಡ್ ಸ್ಲೈಡಿಂಗ್ ಮೆಶ್ ಸೆಂಟರ್ ಶಿಫ್ಟ್ ಗೇರ್ ಸಿಗುತ್ತೆ ನಿಮಗೆ ಸೈಡ್ ಈಗ ಆಪ್ಷನಲ್ ಬರ್ತಿದೆ 2023 ಮುಂಚೆ ಇದ್ದಿಲ್ಲ ನಿಮಗೆ 8 ಮುಂದೆ ಅವ್ರು 2 ರಿವರ್ಸ್ ಗೇರ್ ಸಿಗುತ್ತೆ ಹಾಗೆ ಸೆಂಟ್ರ್ ಗೇರಿಂದ ಸ್ವಲ್ಪ ನಿಮಗೆ ಪ್ಲಾಟ್ಫಾರ್ಮ್ ಚೆನ್ನಾಗಿ ಸಿಗುತ್ತೆ ಹಾಗೆ ಈ ಗಾಡಿಯ ಒಂದು ಫೂಟ್ ರಶ್ ಮತ್ತು ಬ್ರೇಕ್ ಸಿಸ್ಟಮ್ ನೋಡೋದಾದರೆ ನಿಮಗೆ ಫೂಟ್ ರಶ್ ಒಂದು ಸೈಡಿಗೆ ಕೊಟ್ಟಿದ್ದಾನೆ ಹಾಗೆ ಹೆವಿ ಡ್ಯೂಟಿ ಸಿಂಗಲ್ ಮತ್ತು ಡ್ಯುಯಲ್ ಕ್ಲಚ್ ನಿಮಗೆ ಈ ಗಾಡಿ ಒಳಗಡೆ ಸಿಗುತ್ತೆ ಈ ಒಂದು ಸಿಂಗಲ್ ಕ್ಲಚನ್ ಬಂದುಬಿಟ್ಟು ಡಯಾಮೀಟ್ರು 304 mm ಅಲ್ಲಿ ಸಿಗುತ್ತೆ ಹಾಗೆ ಡ್ಯುಯಲ್ ಕ್ಲಚಲ್ಲಿ ತೊಗೊಂಡ್ರೆ ನಿಮಗೆ ಇದ್ರದ್ದೊಂದು ಆಕಾರ ಸೈಜ್ ಬಂದುಬಿಟ್ಟು 2279 ಇದರಲ್ಲಿ ಬರುತ್ತೆ ಈ ಗಾಡಿ ಒಳಗಡೆ ನಿಮಗೆ ಬ್ರೇಕ್ ಸಿಸ್ಟಮ್ ಬಂದುಬಿಟ್ಟು ಆಯಿಲ್ ಬ್ರೇಕ್ ಮಲ್ಟಿ ಪ್ಲೇಟ್ ಆಯಿಲ್ ಇಂಪ್ರೆಸ್ಡ್ ಬ್ರೇಕ್ ಸಿಗುತ್ತೆ ಒಂದು ತುಂಬ ಉತ್ತಮವಾದಂಥ ಬ್ರೇಕ್ ಅಂತಲೇ ಹೇಳ್ಬೋದು ಮುಂಚೆ ವೆಟ್ ಟೈಪ್ ಕೊಡ್ತಿದ್ರು ಈಗ ಅದನ್ನ ತೆಗೆದ್ಬಿಟ್ಟು ನಿಮಗೆ ಆಯಿಲ್ ಬ್ರೇಕ್ ಆಯಿಲ್ ಒಳಗಡೆ ಮುಳುಗಿರೋಂಥ ಬ್ರೇಕ್ ಕೊಡ್ತಾರೆ ನಿಮಗೆ ಹ್ಯಾಂಡ್ ಬ್ರೇಕ್ ಒಂದು ಕೆಳಗಡೆ ಸಿಗುತ್ತೆ ಹಾಗೆ ಎಕ್ಸಲೇಟರ್ ನೋಡಿದ್ರೆ ಈಗ PTO ಹಿಂದ್ಗಡೆ ಸಿಗುತ್ತೆ ನಿಮಗೆ 540 RPM ಅಲ್ಲಿ ಸಿಗುತ್ತೆ ಹಾಗೆ 1000 RPM ಅಲ್ಲಿ ಕೂಡ ಸಿಗುತ್ತೆ ಮಲ್ಟಿ ಸ್ಪೀಡ್ ರಿವರ್ಸ್ PTO ಕೊಟ್ಟಿದ್ದು ಆರ್ ಅಂತಂದರೆ ರಿವರ್ಸ್ PTO ಅಂತೇಳಿ ಸೊ ರಿವರ್ಸ್ ಇದೆ ನಿಮಗೆ ಫ್ರಂಟ್ PTO ಎರಡು ಸಿಗುತ್ತೆ ಹಾಗೆ ನಿಮಗೆ ಈ ಗಾಡಿ ಒಳಗಡೆ ನೋಡ್ತಾ ಇರ್ಬೋದು ಹಿಂದ್ಗಡೆ PTO ಈ ರೀತಿಯಲ್ಲಿದೆ ಹಾಗೆ ಈ ನೋಡಿ PTO ಗಿಯರ್ ಇದು 540 ಹಾಗೆ ಹಿಂದ್ಗಡೆ CR PTO ಅಂತ ಹೇಳಿದೆ ಸೊ ಈಗ ಚೇಂಜ್ ಆಗಿದೆ ನಿಮಗೆ ರಿವರ್ಸ್ PTO ಕೂಡ ಸಿಗ್ತಾ ಇದೆ ಮಲ್ಟಿ 1000 RPM ಕೂಡ ಸಿಗ್ತಾ ಇದೆ ಸೊ ಇದು ನೋಡ್ತಿದ್ರೆ ಪೆಂಡರ್ ಗಾರ್ಡ್ ಅಂತಂದರೆ ಈಗ ನಿಮ್ಮ ಎರಡು ಮದ್ದುಗಳು ಶೇಕ್ ಆಗಬಾರ್ದು ಅಂತೇಳಿ ಈ ಒಂದು ಗಾರ್ಡನ್ನು ಕೊಟ್ಟಿರ್ತಾರೆ ಸೊ ಶೇಕ್ ಆಗೋಲ್ಲ ವೈಬ್ರೇಟನ್ ಕಮ್ಮಿ ಇರುತ್ತೆ ಅಂತೇಳಿ ಹಾಗೆ ನಿಮ್ಮ ಮದ್ದುಗಾರ್ಡಲ್ಲಿ ಸೈಡಲ್ಲಿ ನೋಡಿ ನಿಮ್ಮ ಗಾಡಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಯಾವುದೇ ಗಾಡಿ ತೊಗೊಳ್ಳಿ ಆ ಗಾಡಿ ಬಗ್ಗೆ ಸೈಡಲ್ಲಿ ಕೊಟ್ಟಿರ್ತಾರೆ ಯಾವ ರೀತಿ ನೀವು ಮೇಂಟೈನ್ ಮಾಡಬೇಕು ಕಾಮನ್ ಆಗಿ ಅಂತೇಳಿ ವಾರದಲ್ಲಿ ಒಂದು ಸಲ ಇವು ಕೊಟ್ಟಿರಂತ ಈ ಅದರಲ್ಲಿ ನೋಡಿ ಮಾಡಬೇಕಿತ್ತು ಹಾಗೆ ಈ ಸೀಟ್ ನೋಡಿದಾದ್ರೆ ಒಂದು ಉತ್ತಮ ಸೀಟ್ ಅಂತ ಹೇಳ್ಬೋದು ಅಡ್ಜಸ್ಟಬಲ್ ಮುಂಚೆ ಎಲ್ಲ ಬೋಲ್ಟ್ ಎಲ್ಲ ಚೇಂಜ್ ಮಾಡಬೇಕಿತ್ತು ಆ ರೀತಿ ಏನಿಲ್ಲ ಈಗ ಒಂದು ಜಸ್ಟ್ ಲಿವರ್ ಕೊಟ್ಟಿರ್ತಾರೆ ಹಿಂದೆ ಮುಂದೆ ಈಸಿಯಾಗಿ ಸರಿಸ್ಕೋಬೋದು ಹಾಗೆ ನೀವು ತೂಕಕ್ಕೆ ತಕ್ಕಂಗೆ ನೀವು ಹೈಟ್ನ ಸೀಟ್ನ ಕೆಳಗಡೆ ಮೇಲೆ ಮಾಡ್ಕೋಬೋದು ಹಾಗೆ ಹಿಂದೆ ರಿಫ್ಲೆಕ್ಷನ್ ಲೈಟ್ನ ಕೊಟ್ಟಿರ್ತಾರೆ ಹಿಂದೆಗಡೆ ರಾತ್ರಿ ಯಾವುದಾದ್ರು ಗಾಡಿ ಬರ್ತಿದ್ರೆ ಅದಕ್ಕೆ ರಿಫ್ಲೆಕ್ಷನ್ ಗೊತ್ತಾಗುತ್ತೆ ಮುಂದೆ ಯಾವುದೋ ಗಾಡಿ ಹೋಗ್ತಿದೆ ಅಂತೇಳಿ ಸೊ ಒಂದು ಬಾಟಲ್ ಹೋಲ್ಡರ್ ಇದೆ ಸೀಟ್ ಪಕ್ಕ ಹಾಗೆ ನಿಮಗೆ ಟೂಲ್ ಬಾಕ್ಸ್ ನಿಮಗೆ ಎಡಗಡೆ ಟೂಲ್ ಬಾಕ್ಸ್ ಸಿಗುತ್ತೆ ಈ ರೀತಿ ಪ್ಲಾಸ್ಟಿಕ್ ಇದು ಹಾಗೆ ಇಂಡಿಕೇಟರ್ ನೋಡ್ತಾ ಇದ್ರೆ ಒಂದು ನಾರ್ಮಲ್ ಆಗಿ ಮುಂಚೆ ಏನು ಕೊಡ್ತಿದ್ದು ಅದೇ ಇಂಡಿಕೇಟರ್ಸ್ ಇದೆ ಹಾಗೆ ಇದೊಂದು ರಾತ್ರಿ ಯೂಸ್ ಆಗ್ತಾ ಲೈಟ್ ಹೆಡ್ ಲೈಟ್ ಇದು ಹಿಂದೆ ಬಂದು ಹಾಗೆ ಒಂದು ಎಲೆಕ್ಟ್ರಿಕಲ್ ಪಾಯಿಂಟನ್ನು ಕೂಡ ಕೊಟ್ಟಿದ್ದಾರೆ ಮುಂದೆ ಹಿಂದೆ ನೀವು ಟ್ರ್ಯಾಲಿಗೆ ಏನಾದರೂ ಅಟ್ಯಾಚ್ಮೆಂಟ್ ಮಾಡ್ತಿದ್ರೆ ಅದನ್ನ ಇದಕ್ಕೆ ಸೆಟ್ ಮಾಡ್ಕೋಬೋದು ಹಾಗೆ ನೋಡ್ತಾ ಇರ್ಬೋದು ಡ್ಯುಯಲ್ ಡಿಸ್ಟ್ರಿಬ್ಯೂಟರ್ ಈ ಗಾಡಿ ಒಳಗಡೆ ಇನ್ಬಿಲ್ಟೇ ಕೊಡ್ತಾರೆ ಸಪ್ರೇಟಾಗಿ ನೀವು 20,000 ಖರ್ಚು ಮಾಡಿ ಹಾಕುವಂಥ ಅವಶ್ಯಕತೆ ಇಲ್ಲ ಇದರಿಂದ ನೀವು ಪಲ್ಟಿ ರೆಂಟೆ ಅಥವಾ ನೇಗಿಲು ಏನಾದರೂ ಯೂಸ್ ಮಾಡ್ಕೋಬೋದು ಹಿಂದ್ಗಡೆ ಹಾಗೆ ಈ ಗಾಡಿಯ ಒಂದು ಅದನ್ನ ಆಪ್ರೇಟ್ ಮಾಡೋಕ್ಕೆ ಒಂದು ಲಿವರ್ ಕೂಡ ನಿಮ್ಮ ಸೀಟ್ ಪಕ್ಕದಲ್ಲೇ ಕೊಟ್ಟಿರ್ತಾರೆ ಏನು ಜಾಸ್ತಿ ಹಿಂದೆ ಹೋಗಿಲ್ಲ ಹಾಗೆ ಈ ಗಾಡಿ ಒಳಗಡೆ ನಿಮಗೆ ಮೆಕ್ಯಾನಿಕಲ್ ಪವರ್ ಸ್ಟೇರಿಂಗ್ ಸಿಗುತ್ತೆ ಮುಂಚೆ ನಾನ್ ಪವರ್ ಸ್ಟೇರಿಂಗ್ ನಾರ್ಮಲ್ ಸಿಕ್ತಿತ್ತು ಈಗಿಲ್ಲ ಈಗ ನೀವು ಪವರ್ ಸ್ಟೇರಿಂಗ್ ತೊಗೊಳ್ಳಬೇಕಾಗುತ್ತೆ ಈಗಿನ ಸಿಚುವೇಷನಲ್ಲಿ ಪವರ್ ಸ್ಟೇರಿಂಗ್ ಒಂದು ಉತ್ತಮವಾದ ಅಂತ ಹೇಳ್ಬೋದು ಸಿಂಗಲ್ ಆ್ಯಕ್ಟಿಂಗ್ ಪವರ್ ಸಿಸ್ಟಮ್ ಸಿಗುತ್ತೆ ಹಾಗೆ ನೀವು ಪ್ರತಿಯೊಬ್ಬರು ಗಾಡಿ ತೊಗೋಬೇಕಾದ್ರೆ ಇಂಜಿನಲ್ಲಿ ಈ ಪ್ಲೇಟ್ ಇರುತ್ತೆ ಈ ಪ್ಲೇಟ್ನ
ದಯವಿಟ್ಟು ಅಬ್ಸರ್ವ್ ಮಾಡಿ. ಇದರೊಳಗಡೆ ಗಾಡಿ ಮ್ಯಾನುಫ್ಯಾಕ್ಚರ್ ಡೇಟ್ ಕೂಡ ಕೊಟ್ಟಿರ್ತಾರೆ. ಇದ್ರ ಮೇಲೆ ನೀವು ಗಾಡಿನ ಪರ್ಚೇಸ್ ಮಾಡಿ, ನಾನು 2023ರಲ್ಲಿ ತಗೊಂಡಿ ಅಂತೇಳಿ ಖುಷಿ ಆಗಬೇಡಿ. ಅದು ಯಾವ ಮ್ಯಾನುಫ್ಯಾಕ್ಚರ್ ಆಗಿತ್ತು ಅಂತ ನೋಡಿ. ಹಾಗೆ ಅನಲಾಗ್ ಒಂದು ಡಿಸ್ಪ್ಲೇ ಇರುತ್ತೆ, ಅನಲಾಗ್ ಅಂತಂದರೆ ಮುಳ್ಳಿರುವಂಥ ಒಂದು ಡಿಸ್ಪ್ಲೇ ನೋಡ್ತಾ ಇರ್ಬೋದು. ಹ್ಯಾಂಡ್ ರೇಸ್ ಇದೆ. ಈ ನಿಮಗೆ 60 ಲೀಟರ್ ಒಂದು ಟ್ಯಾಂಕ್ ಕೆಪಾಸಿಟಿ ಈ ಗಾಡಿ ಒಳಗಡೆ ನಿಮಗೆ ಸಿಗುತ್ತೆ. ಹಾಗೆ ವಾಟರ್ ಸಪ್ರೇಟರ್ ಇದೆ. ಡೀಸೆಲಲ್ಲಿ ಏನಾದರೂ ನೀರು ಮಿಕ್ಸ್ ಆದರೆ ಅದನ್ನು ಹೊರಗೆ ತೆಗೆಯುವಂಥ ಕೆಲಸ ಮಾಡುತ್ತೆ. ಹಾಗೆ ಉತ್ತಮವಾದ ಡೀಸೆಲ್ನ ಇಂಜಿನಿಗೆ ಸಪ್ಲೈ ಕೊಡುತ್ತೆ. ಆಲ್ಟರ್ನೇಟಿವ್ ಸ್ಟಾರ್ಟರ್ ಇರುತ್ತೆ. ಮೋಟರ್ ಸ್ಟಾರ್ಟರ್ ಒಂದು ಉತ್ತಮವಾದ ಕಂಪ್ನಿಯದ ಒಂದು ಸ್ಟಾರ್ಟರ್ ಕೊಟ್ಟಿರ್ತಾರೆ. ಎಷ್ಟೇ ದಿನ ಬಿಟ್ಟು ಸ್ಟಾರ್ಟ್ ಮಾಡಿದರೂ ಸ್ಟಾರ್ಟ್ ಆಗುತ್ತೆ ಬ್ಯಾಟ್ರಿ ಚೆನ್ನಾಗಿದ್ದರೆ. ಹಾಗೆ ಮೊಬೈಲ್ ಚಾರ್ಜ್ ಪಾಯಿಂಟ್ ಕೂಡ ನಿಮಗೆ ಮಡ್ಗಾರ್ಡಲ್ಲಿ ಫಿಕ್ಸೆಡ್ ಕೊಡ್ತಾರೆ, ನಿಮಗೆ ರೈಟ್ ಸೈಡಲ್ಲಿ AC ಪಕ್ಕಕ್ಕೆ ಇರುತ್ತೆ. ಹಾಗೆ ಟ್ರಾನ್ಸ್ಪೋರ್ಟ್ ಲಾಕ್ ಅಂತ ಇರುತ್ತೆ. ನೀವು ಏನಾದರೂ ಫ್ಲೋ ಅಥವಾ ಏನಾದರೂ ಎತ್ತಿದಾಗ ಈ ಲಾಕ್ನ ಹಾಕಿದರೆ ಅದು ನೀವೇನು ಮಾಡಿದ್ರೂ ಕೆಳಗಡೆ ಇಳಿಯಲ್ಲ. ನೀವಾಗಿ ಲಾಕ್ ಓಪನ್ ಮಾಡಿದ್ರೆ ಇಳಿತಾಗ ಅಡ್ಜಸ್ಟೇಬಲ್ ಹಿಚ್ ಕೊಟ್ಟಿದ್ದಾನೆ, ಹುಕ್ನ ನೀವು ಮೇಲೆ ಕೆಳಗೆ ಸೆಟ್ ಮಾಡ್ಕೋಬಹುದು. ಇದೆಲ್ಲ ಗಾಡಿಯಲ್ಲಿ ಕೊಡ್ತಾರೆ ಕಾಮನ್ ಆಗಿ. ಹಾಗೆ ಇದು AC ನೋಡ್ತಾ ಇರ್ಬೋದು, ಡ್ರಿಪ್ ಆ್ಯಂಡ್ ಡ್ರಾಪ್. ಇದು ನಿಮಗೆ ಒಂದು ADDC ಸೆನ್ಸಲ್ಲಿ ಸಿಗುತ್ತೆ. ಮಿಕ್ಸ್ ಅಂದರೆ ADDC ಅಂದರೆ ಒಂದು ಉತ್ತಮವಾದ ಸೆನ್ಸರ್ ಅಂತಲೇ ಹೇಳ್ಬೋದು. ನೀವು ಟ್ರಿಲ್ಲರ್ ಅಥವಾ ಫ್ಲೋ ಹಿಡಬೇಕಾದ್ರೆ ಗೊತ್ತಾಗುತ್ತೆ. ಹಾಗೆ 1700 kg ಲಿಫ್ಟ್ ಕೆಪಾಸಿಟಿ ಇದೆ. ಸೊ ಗಾಡಿ ವೇಟ್ ಕಮ್ಮಿ ಇರೋದ್ರಿಂದ ಲಿಫ್ಟ್ ಕೆಪಾಸಿಟಿ ಅದರ ತಕ್ಕಂಗೆ ಕೊಟ್ಟಿರ್ತಾರೆ. ಗಾಡಿ ವೇಟ್ ಜಾಸ್ತಿ ಇದ್ದರೆ ಜಾಸ್ತಿ ಲಿಫ್ಟ್ ಕೆಪಾಸಿಟಿ ಕೊಡ್ತಾರೆ. ಹಾಗೆ 3 ಲೀಕೇಜ್ ಪಾಯಿಂಟನ್ನು ಕೊಟ್ಟಿರ್ತಾರೆ, ಸೆನ್ಸಿಂಗ್ ಪಾಯಿಂಟ್ನ. ನಿಮ್ಮ ನೆಲಕ್ಕೆ ತಕ್ಕ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು. ಈ ಕೆಲವೊಬ್ಬರ ಒಂಥರ ಗಟ್ಟಿ ಇರೋದ್ರ ಕೆಳಗೆ ಮೇಲೆ ಆ ರೀತಿಯನ್ನೆಲ್ಲ ನೀವು ಬೇಕಾದಂಗೆ ಸೆಟ್ ಮಾಡ್ಕೋಬೋದು. ಹಾಗೆ ಚೈನ್ ಕೊಡ್ತಿದ್ರ ಮುಂಚೆ ಈಗ ಜಾಕ್ ಸಿಸ್ಟಮ್ನ ಕೊಟ್ಟಿದ್ದಾರೆ. ಸೊ ಇದರಿಂದ ನಿಮ್ಮ ಗಾಡಿ 7 ಮೇ 6 16 ಕಾ ಆಪ್ಷನ್ ಬಿ ದಿಯಾ ಗಯಾ. ಸೈಜ್ ಅಲ್ಲಿ ಆಪ್ಷನ್ ಇದೆ. ಹಾಗೆ ಹಿಂದ್ಗಡೆ ನಿಮಗೆ 14 ಸೈಜ್ ಅಲ್ಲಿ ಸಿಗುತ್ತೆ. 16 ಹಾಕೋಬಹುದು. ಸೊ ಮೈಲೇಜ್ ಗಾಡಿ ಸ್ವಲ್ಪ ದಮ್ ಕಮ್ಮಿ ಆಗುತ್ತೆ. ಸೊ 14 ಬೆಟರ್ ಅಂತಾನೆ ಹೇಳ್ಬೋದು. ಒಂದು ಉತ್ತಮವಾದ ಬ್ರೇಕ್ ಸಿಸ್ಟಮ್ ಇದೆ ಗಾಡಿ ಒಳಗಡೆ. ಹಾಗೆ ಗಾಡಿ ವೇಟ್ ಬಂದುಬಿಟ್ಟು ನಿಮಗೆ 2070 kg ಗಾಡಿ ನಿಮಗೆ ಟೋಟಲ್ ವೇಟ್ ಇದೆ. ಅಂದರೆ 20 ಕ್ವಿಂಟಲ್ 70 kg ಇದೆ. ಹಾಗೆ ಲೆಂತ್ ಬಂದುಬಿಟ್ಟು 3342 mm ಇದೆ. ಹಾಗೆ ವೀಲ್ ಬೇಸ್ ನೋಡ್ತಾ ಇರ್ಬೋದು, ಗಾಡಿ ಟರ್ನಿಂಗ್ ರೇಷಿಯೋ ಒಂದು ಉತ್ತಮವಾದ ಟರ್ನಿಂಗ್ ರೇಷಿಯೋ ಆಗುತ್ತೆ ಕಮ್ಮಿ ಇರೋದ್ರಿಂದ. ಗಾಡಿ ಲೆಂತ್ ಇದ್ದರೂ ಪವರ್ ಸ್ಟೇರಿಂಗ್ ಇರೋದ್ರಿಂದ ಚೆನ್ನಾಗಿ ಕಟ್ಟಾಗುತ್ತೆ. ಈ ಗಾಡಿ ನಿಮಗೆ ವಾರಂಟಿ 2000 hours ಕೊಡ್ತಾರೆ. ಹಾಗೆ 2 ವರ್ಷ ಕೊಡ್ತಾರೆ.